ಸುವರ್ಣ ಹಲೋ ಹಲೋ ಹೇಳ್ ಸೋನು. ಕೃಷ್ಣ, ನೀನು ಮಧು ಎಲ್ಲಿದ್ದಾಳೆ? ನಾನು ರೋಡ್ ಕ್ರಾಸ್ ಮಾಡೋಷ್ಟೊಳಗಡೆ ಮಾಯ ಆಗ್ಬಿಟ್ಲು. ನನ್ಗಂತೂ ಹುಡುಕಿ ಹುಡುಕಿ ಸಾಕಾಗೋಯ್ತು. ಎಲ್ಲಿ, ಆಸ್ಪತ್ರೆಲ್ಲಿದ್ದಾಳ? ಆಸ್ಪತ್ರೆನ? ಅವಳು ಯಾಕೆ ಆಸ್ಪತ್ರೆಯಲ್ಲಿ ಇರ್ತಾಳೆ? ಅಲ್ಲ, ಅವಳು ಇಲ್ಲೆಲ್ಲೂ ಕಾಣ್ಲಿಲ್ವಲ್ಲ, ಅದಕ್ಕೆ ಹುಡುಕ್ತಾ ಇದ್ದೆ. ಅವಳಾಗ್ಲೇ ಆರಾಮಾಗಿ ಮನೆ ಬಂದು ಮುಟ್ಟಿದ್ದಾಳೆ. ಮದನ್ ಸರೇ ಬಂದು ಅವಳನ್ನ ಬಿಟ್ಟೋದ್ರು. ಬಂದು ತಲುಪಿದಾಳಲ್ಲ, ಸಮಾಧಾನ ಆಯ್ತು. ನಾನು 10 ಮಿನಿಟ್ಸ್ ಬಂದ್ಬಿಡ್ತೀನಿ. ಹೇಗಂದ್ರು ಮಧು ಸೇಫ್ ಆಗಿ ಬಂದು ತಲುಪಿದ್ಲಲ್ಲ, ಅದಕ್ಕೆ ನನ್ ಮನೆ ಹುಡುಕ್ತಾ ಕಳ್ದೆ. ಈ ಬ್ರೋಕರ್ ಗಳು ಮನೆ ತೋರಿಸ್ತಾ ತೋರಿಸ್ತಾ ಇಷ್ಟು ಲೇಟ್ ಮಾಡ್ಬಿಟ್ರು. ಸರಿ, ಅದೇನು ಬ್ಯಾಗು? ಅದು ಏನಿಲ್ಲ ಕೃಷ್ಣ, ಈ ಬ್ರೋಕರ್ ತೋರಿಸಿದ ಮನೆ ಇಷ್ಟ ಆಯ್ತು, ಅದಕ್ಕೆ ನಾಳೆ ಶಿಫ್ಟ್ ಆಗೋಣ ಅಂತಿದ್ದೆ. ಅದಕ್ಕೋಸ್ಕರ ಒಂದಷ್ಟು ಐಟಮ್ಸ್ ತಗೊಂಬಂದೆ ಅಷ್ಟೇ. ಸೂಪರ್ ಸೂಪರ್. ಊಟ? ಊಟ ಅಲ್ಲೇ ಬರ್ತಾ ಹೋಟ್ಲಲ್ಲಿ ಮಾಡ್ಕೊಂಡ್ ಬಂದ್ಬಿಟ್ಟೆ. ಹೌದಾ, ಸರಿ ಹಾಗಿದ್ರೆ ನೀನ್ ಹೋಗಿ ಮಲ್ಕೋ, ರೆಸ್ಟ್ ಮಾಡು. ಸರಿ. ಎರಡು ಜಡೆ ಇದ್ದ ಜಾಗ ಜಗಳದ ಗೂಡು. ಅಲ್ಲೇನಾದರೂ ನಿಶಬ್ದವಿದ್ದರೆ ಅದು ಖಂಡಿತ 3ನೇ ಮಹಾಯುದ್ಧದ ತಯಾರಿ ಅಂತಲೇ ಅರ್ಥ. ವಾಹ್. ಅರೆ ಸೋನಿಯಾ, ನೀನೆಲ್ಲಿದ್ಯಾ? ಮಧು ಎಲ್ಲಿದ್ದಾಳೆ? ಅದು ಮಧು ತುಂಬಾ ಸುಸ್ತಾಗ್ತದೆ ಅಂತ ಹೇಳ್ತಾ ಇದ್ಲು, ಹೋಗಿ ಮಲಗಿರ್ಬೋದು. ಟ್ಯಾಬ್ಲೆಟ್ ಇಲ್ಲೇ ಬಿಟ್ಟಿದ್ನ? ಅದು ನನ್ನ ರಾತ್ರಿ ಟ್ಯಾಬ್ಲೆಟ್ ತಗೊಂಡು ಇಲ್ಲೇ ಮರ್ತ್ಬಿಟ್ಟಿದ್ದೆ. ಕೊಡು, ನೀರು ಕೊಡು. ಸರಿ ಕೃಷ್ಣ, ಇನ್ ಎರಡೇ ದಿನ ನನ್ ಕೆಲ್ಸ ಎಲ್ಲ ಮುಗಿಸಿ ನಾನು ಹೊರಟ್ಬಿಡ್ತೀನಿ. ಮಧು ಎಲ್ಲಿದ್ದಾಳೆ? ಎಲ್ಲಿ, ಆಸ್ಪತ್ರೆಯಲ್ಲಿ ಇದ್ದಾಳ? ಅಂದ್ರೆ ಈ ಸೋನಿಯಾ ಇಲ್ಲಿ ಸುಮ್ನೆ ಬಂದಿಲ್ಲ, ಏನೋ ಅವಾಂತರ ಮಾಡಿ ಹೋಗಕ್ಕೆ ಬಂದಿದ್ದಾಳೆ. ಇವಳನ್ನ ಹೀಗೆ ಬಿಟ್ರೆ ಈ ಮನೇಲಿ ಏನಾದರೂ ಆಗತ್ತೆ. ಇಷ್ಟೇ ದಿನ ಅಂತೂ ಆಗಿದ್ದಾಯ್ತು, ಮುಂದೆ ಏನ್ ಮಾಡೋಳಿದಾಳೋ ತಿಳ್ಕೊಂಡು ಕಂಟ್ರೋಲ್ ಮಾಡದೇ ಇದ್ರೆ ಆಮೇಲೆ ಒದ್ದಾಡ್ಬೇಕಾಗತ್ತೆ. ಸೋನಿಯಾ ಹೇಗಿದ್ರು ರೂಮಲ್ಲಿಲ್ಲ, ಇದೇ ಸರಿಯಾದ ಟೈಮ್.
ಹೋಗ್ತಾರೆ.